ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಜನಪದ ಗೀತೆಯನ್ನು ಹಾಡ್ತಾ ಇದ್ದೀನಿ. ಜನಪದ ಗೀತೆ ಅಂದರೆ ಸ್ನೇಹಿತರೆ ನಿಮಗೆ ಗೊತ್ತಿದೆ, ಜನಗಳ ಬಾಯಿಂದ ಬಾಯಿಗೆ ಬಂದಿರತಕ್ಕಂತಹ ಗೀತೆಗಳು. ಇದಕ್ಕೆ ಅದರದ್ದೇ ಆದಂತಹ ಒಂದು ಮಹತ್ತರವಾದ ಸ್ಥಾನ ಇದೆ. ಈ ಜನಪದ ಗೀತೆಯ ಹಿನ್ನೆಲೆಯನ್ನು ಹೇಳ್ತಾ ಇದ್ದೀನಿ. ಇದು ಮೂಲತಃ ಬಿಳಿಗಿರಿ ರಂಗನಾಥನ ಕುರಿತಾದಂತಹ ಒಂದು ಜನಪದ ಗೀತೆ, ಮೂಲದಾಟಿಯ ಜನಪದ ಗೀತೆ. ಬಿಳಿಗಿರಿ ರಂಗನಾಥ, ಮಲೈ ಮಹದೇಶ್ವರ ಹಾಗೂ ತಿರುಪತಿ ವೆಂಕಟರಮಣ ಇವರು ಮೂರು ಜನನೂ ಅಣ್ತಮ್ಮಂದ್ರಂತೆ. ಅದರಲ್ಲಿ ಈ ಬಿಳಿಗಿರಿ ರಂಗನಾಥ ಸ್ವಾಮಿಗೆ ಸೋಲಿಗರ ಒಬ್ಬ ಹುಡುಗಿಯ ಮೇಲೆ ಮನಸ್ಸಾಗತ್ತೆ. ಆ ಹುಡುಗಿಯನ್ನು ಮದುವೆ ಆಗೋಣ ಅಂತಂದರೆ ಆ ಹುಡುಗಿ ಒಪ್ಪೋದೇ ಇಲ್ಲ. ಯಾಕೆ ಅಂದರೆ ನೀವು ಮೇಲ್ಜಾತಿ, ನಾನು ಕೆಳಜಾತಿ ಅಂತ ಹೇಳ್ಬಿಟ್ಲಂತೆ. ಅದಕ್ಕೆ ಒಂದ್ಸರಿ ಏನು ಮಾಡೋದಂತೆ ಬಿಳಿಗಿರಿ ರಂಗನಾಥ ಸ್ವಾಮಿ, ಈ ಸೋಲಿಗರ ಹುಡುಗಿ ಕಾಡಿನಲ್ಲಿ ಕಟ್ಟಿಗೆಯನ್ನು ಕಟ್ಕೊಂಬರ್ತಕ್ಕಂತಹ ಸಂದರ್ಭದಲ್ಲಿ ಆ ಕಟ್ಟಿಗೆಯ ಮೇಲೆ ತುಂಬ ಭಾರ ಬಿಡೋ ರೀತಿಯಲ್ಲಿ ಒಂದು ಶಕ್ತಿಯನ್ನು ಕೊಟ್ಬಿಟ್ಟ. ಕಟ್ಟಿಗೆ ತುಂಬ ಭಾರ ಆಯಿತು, ಆ ಸೋಲಿಗರ ಹುಡುಗಿಗೆ ಎತ್ಕೊಂಡು ಬರೋಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ದಾಸಯ್ಯನ ವೇಷದಲ್ಲಿ ಬಂದು ಆ ಹುಡುಗಿಯನ್ನು ಕೇಳ್ಕೊಂಡಂತೆ, ನಾನು ಈ ಕಟ್ಕೆಯನ್ನು ನಿನ್ನ ಮನೆ ತನಕ ತಂದುಕೊಡ್ತೀನಿ, ನೀನು ನನ್ನನ್ನು ಮದುವೆ ಆಗ್ತೀಯಾ ಅಂತ ಹೇಳಿ ಆ ಹುಡುಗಿ ವಿಧಿ ಇಲ್ಲದೆ ಒಪ್ಕೊಂಡು. ಈ ದಾಸಯ್ಯನ ವೇಷದಲ್ಲಿದ್ದಂತಹ ಬಿಳಿಗಿರಿ ರಂಗನಾಥ ಸ್ವಾಮಿ ಆ ಕಟ್ಟಿಗೆಯನ್ನು ತನ್ನ ಮೇಲೆ ಹೊತ್ಕೊಂಡು ಆ ಹುಡುಗಿ ಮನೆ ತನಕ ತಂದುಕೊಟ್ಟು ಆ ಹುಡುಗಿಯನ್ನು ಲಗ್ನ ಆದನಂತೆ. ಲಗ್ನ ಆದ್ಮೇಲಿಂದ ತನ್ನ ನಿಜವಾದ ರೂಪವನ್ನು ತೋರಿಸ್ಬಿಟ್ನಂತೆ. ಅದಕ್ಕೆ ಈಗಲಿಗೂ ಆ ಸೋಲಿಗರೇನಿದ್ದಾರೆ ಅವರೆಲ್ಲರೂ ಬಿಳಿಗಿರಿ ರಂಗನಾಥನನ್ನು ಭಾವಯ್ಯ ಅಂತಲೇ ಕರೀತಾರೆ. ಕೇಳಿ ಆನಂದಿಸಿ. ತಂದನ್ನ ತಾನನ ತಂದನನ್ನ ತಾನನ ತಂದನ್ನ ತಾನನ ನನ್ನ
Not